ರೈತ ತಾನ್ ಬೆಳೆದಿದ್ದನ್ನ ಒಬ್ಬನೇ ಮಾರುಕಟ್ಟೆಗೆ ತರೋದಕ್ಕೂ ಮತ್ತೆ ತನ್ನ ಜೊತೆ ಬೇರೆಯವ್ರು ಬೆಳೆದಿರುವಂತಹ ಒಟ್ಟಿಗೆ ಎಲ್ಲದನ್ನು ಒಟ್ಟಿಗೆ ತರೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಇದೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ರೈತರದು, ಆಧಾರ್ ಕಾರ್ಡ್ ಆಗ್ಲಿ, ಪ್ಯಾನ್ ಕಾರ್ಡ್, ಬ್ಯಾಂಕ್ ಡೀಟೇಲ್ಸ್ ಆಗ್ಲಿ, ಇದನ್ನೆಲ್ಲ ಅವರು ನೋಂದಣಿ ಮಾಡ್ಕೊಳ್ಳಿಕ್ಕೋಸ್ಕರ ಇದನ್ನೆಲ್ಲ ಅವಶ್ಯಕತೆ ಆಗುತ್ತೆ. ಸೊ ಹೀಗ್ ಮಾಡೋದ್ರಿಂದ ಬಲ್ಕಲ್ಲು ಮಾರ್ಬೋದು ಅಂಡ್ ಆಲ್ಸೋ ಪ್ರಾಫಿಟ್ ಕೂಡ ಜಾಸ್ತಿ ಆಗುತ್ತೆ ರೈತರಿಗೆ. ಇದನ್ನ ದಲ್ಲಾಳಿಗಳಾಗ್ಲಿ ಡೆಫಿನೆಟ್ಲಿ ತಪ್ಸ್ಕೋಬಹುದು. ಬಿಕಾಸ್ ನಾನು ಈಗ ಒಂದು ಸ್ವಲ್ಪ ಕ್ವಾಂಟಿಟಿ ಬೆಳೀತಾ ಇದ್ದೆ, ನನ್ನ ಒಂದು ಪ್ರೊಡ್ಯೂಸ್ ನ ನಾನು ಮಾರ್ಕೆಟಿಗೆ ತಗೊಂಡು ಹೋಗ್ಬೇಕಂದ್ರೆ ನನಗೊಂದು ಸಹಾಯ ಬೇಕು. ನಮಸ್ತೆ ಮೇಡಮ್. ನಮಸ್ತೆ. ಸೊ ಈಗ ರೈತರಿಗೆ ತಲೆನೋವು ಅಂತ ಅಂದ್ರೆ ಮಾರ್ಕೆಟಿಂಗ್ ವಿಚಾರ, ಯಾವ ರೀತಿಯಾಗಿ ಹೇಗೆ ಮಾರ್ಕೆಟಿಂಗ್ ಅಲ್ಲಿ ಅವರು ಎಚ್ಚರವಾಗಿರ್ಬೇಕು? ನಾವಿಲ್ಲಿ ರೈತ ಉತ್ಪಾದಕರ ಸಂಸ್ಥೆ ಬಗ್ಗೆ ಹೇಳ್ಕೊಟ್ಟಿದೀವಿ. ಅಂದ್ರೆ ರೈತ ತಾನ್ ಬೆಳೆದಿದ್ದನ್ನ ಒಬ್ಬನೇ ಮಾರ್ಕೆಟಿಗೆ ತರೋದಕ್ಕೂ ಮತ್ತೆ ತನ್ನ ಜೊತೆ ಬೇರೆಯವ್ರು ಬೆಳೆದಿರುವಂತಹ ಒಟ್ಟಿಗೆ ಎಲ್ಲದನ್ನು ಒಟ್ಟಿಗೆ ತರೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಸೊ ಇದು ಬಂದು ಹಬ್ ಅಂಡ್ ಸ್ಪೋಕ್ ಮಾಡೆಲ್ ಅಂತ, ನಮ್ಮ ಮಾರ್ಕೆಟಿಂಗ್ ಟರ್ಮ್ಸ್ ಅಲ್ಲಿ ನಾವು ಅದನ್ನ ಹಬ್ ಅಂಡ್ ಸ್ಪೋಕ್ ಮಾಡೆಲ್ ಅಂತ ಹೇಳ್ತೀವಿ. ಸೊ ಇದರ ಅರ್ಥ ಏನಂದ್ರೆ, ಒಬ್ಬ ರೈತ ಇನ್ನೊಂದಷ್ಟು ರೈತರ ಜೊತೆ ಅದೇ ಈಗ ಅದೇ ಬೆಳೆ ಬೆಳೆಯುವಂತ ಇನ್ನೊಂದಷ್ಟು ರೈತರನ್ನ ಒಟ್ಟಿಗೆ ತಗೊಂಡು ಅವರು ಒಟ್ಟಿಗೆ ಅದನ್ನ ಮಾರುಕಟ್ಟೆಗೆ ತರೋದು. ಸೊ ಅವರು ಅವ್ರದೇ ಅಂತ ಸ್ವಂತ ಬ್ರ್ಯಾಂಡಿಂಗ್ ಮಾಡ್ಬೋದು. ಸೊ ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ನಾವು ತೋರಿಸ್ತಾ ಇದೀವಿ ಅಂದ್ರೆ ಒಂದಷ್ಟು ರೈತರು ಆ ಒಂದೇ ಬೆಳೆ ಬೆಳೆಯುವ ಒಂದಷ್ಟು ರೈತರು ಒಟ್ಟಿಗೆ ಬಂದು ಅವ್ರ ಬೆಳೆನ ಮಾರೋದು ಮಾರುಕಟ್ಟೆಯಲ್ಲಿ. ಸೊ ಹೀಗ್ ಮಾಡೋದ್ರಿಂದ ಬಲ್ಕಲ್ಲು ಮಾರ್ಬೋದು ಅಂಡ್ ಆಲ್ಸೋ ಪ್ರಾಫಿಟ್ ಕೂಡ ಜಾಸ್ತಿ ಆಗುತ್ತೆ ರೈತರಿಗೆ. ಓಕೆ, ಸೊ ಅದ್ರಿಗೆ ವಿಧಾನಗಳು ಯಾವ್ಯಾವ ರೀತಿಯಾಗಿರುತ್ತೆ ಅಂತ ಅಂದ್ರೆ ಒನ್ ಬೈ ಒನ್? ಮೇಡಮ್, ಇದಕ್ಕೆ ಒಂದು ರಿಜಿಸ್ಟ್ರೇಷನ್ ಪ್ರಾಸೆಸ್ ಇರುತ್ತೆ. ಇದೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ರೈತರದು, ಆಧಾರ್ ಕಾರ್ಡ್ ಆಗ್ಲಿ, ಪ್ಯಾನ್ ಕಾರ್ಡ್, ಬ್ಯಾಂಕ್ ಡೀಟೇಲ್ಸ್ ಆಗ್ಲಿ, ಇದನ್ನೆಲ್ಲ ಅವರು ನೋಂದಣಿ ಮಾಡ್ಕೊಳ್ಳಿಕ್ಕೋಸ್ಕರ ಇದನ್ನೆಲ್ಲ ಅವಶ್ಯಕತೆ ಆಗುತ್ತೆ. ಮತ್ತೆ ನಾವು ಇದರಲ್ಲಿ ನಾವು ಒಂದು ಮಾಡೆಲ್ ಅನ್ನ ತೋರಿಸಿದೀವಿ, ಅಂದ್ರೆ FPO ಹೇಗೆ ಕೆಲಸ ಮಾಡ್ತದೆ ಅಂತ ಒಂದು ಮಾಡೆಲ್ ಅನ್ನ ತೋರಿಸಿದೀವಿ. ಅಂದ್ರೆ ಹಲವಾರು ಹಳ್ಳಿಯ ರೈತರು ಒಂದೇ ಬೆಳೆ ಬೆಳೆಯುವ ಹಲವಾರು ಹಳ್ಳಿಯ ರೈತರು ಒಟ್ಟಿಗೆ ಬಂದು ಅವರ ಪ್ರೊಡ್ಯೂಸ್ ನ ಮಾರುಕಟ್ಟೆಗೆ ತರುವುದು. ಸೊ ಇಲ್ಲಿ ನಾವು ಔಷಧಿ ಮತ್ತು ಸುಗಂಧ ದ್ರವ್ಯಗಳದ್ದು ಒಂದು ಸಪ್ಲೈ ಚೈನ್ ಹೇಳ್ಕೊಟ್ಟಿದೀವಿ. ಅಂದ್ರೆ ರೈತನಿಂದ ಹೇಗೆ ಅದು ಮಾರುಕಟ್ಟೆಗೆ ಹೋಗುತ್ತೆ, ಮಧ್ಯದಲ್ಲಿ ಏನೇನು ಪ್ರೊಸೀಜರ್ಸ್ ನಡೆಯುತ್ತೆ ಅಂತ. ಸೊ ಅಂದ್ರೆ ಈಗ ರೈತರ ಕಡೆಯಿಂದ ಪ್ರೊಸೆಸಿಂಗ್ ಯೂನಿಟ್ಗೆ ಹೋಗುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗೆ ಹೋಗುತ್ತೆ, ಅಲ್ಲಿಂದ ವೇರ್ ಹೌಸ್ ಅಂದ್ರೆ ಉಗ್ರಾಣಕ್ಕೆ ಹೋಗಿ ನಾವು ಸ್ಟೋರೇಜ್ ಮಾಡ್ತೀವಿ, ಅದನ್ನ ಮಾರುಕಟ್ಟೆಗೆ ತರ್ತೀವಿ. ಸೊ ಅಂದ್ರೆ ಈಗ ರೈತರು ಬೆಳೀತಾರೆ, ಬಟ್ ತುಂಬಾ ಭತ್ತ ಆಗ್ಲಿ, ರಾಗಿ ಆಗ್ಲಿ ಇಂಥವನ್ನ ಬೆಳೀತಾರೆ. ಸೊ ನಾವು ಇದ್ರ ಮೂಲಕ ನಾವು ಔಷಧಿ ಮತ್ತು ಸುಗಂಧ ದ್ರವ್ಯಗಳ ಬಗ್ಗೆ ನಾವು ರೈತರ ಮಧ್ಯದಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೋಸ್ಕರ ಈ ಸಪ್ಲೈ ಚೈನ್ ಅನ್ನ ಮಾಡಿದೀವಿ. ಕೋಆಪರೇಟಿವ್ಸ್ ಆಕ್ಟ್ ಅಂತ ಒಂದು ಆಕ್ಟ್ ಇದೆ ನಮ್ಮ ಸರ್ಕಾರದ ಕೆಳಗೆ, ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಕೆಳಗಡೆ ಕೋಆಪರೇಟಿವ್ಸ್ ಆಕ್ಟ್ ಅಂತ ಒಂದು ಆಕ್ಟ್ ಇದೆ. ಸೊ ಆಕ್ಟ್ ಕೆಳಗಡೆ ಇವರು ಅವರ FPO ನ ನೋಂದಣಿ ಮಾಡ್ಕೋಬೇಕು. ಸೊ ಇದನ್ನ ಯಾವ ತರ ಇರುತ್ತೆ, ಎಲ್ಲಿ ಹೆಂಗೆ ಮಾಡ್ಕೊಳ್ಳೋದು? ಮೇಡಮ್, ಇದನ್ನ ಆನ್ಲೈನ್ ಅಲ್ಲಿ ಕೂಡ ಮಾಡ್ಬೋದು, ಪ್ಲಸ್ ಆಫ್ಲೈನ್ ಅಲ್ಲಿ ಕೂಡ ಮಾಡ್ಬೋದು. ಇದಕ್ಕೆ ಒಂದು ಫೀಸ್ ಅಂತ ಇರುತ್ತೆ, ಒಂದು FPO ಫಾರ್ಮ್ ಮಾಡ್ಕೊಂಡ್ಮೇಲೆ ಅದ್ರದ್ದು ಒಂದು ಫೀಸ್, ನಿಖರವಾದ ಒಂದು ಫೀಸ್ ನ ಕಟ್ಬಿಟ್ಟು ಈ ಡಾಕ್ಯುಮೆಂಟ್ಸ್ ನೆಲ್ಲ ಕೊಟ್ಟು ಒಂದು 20-50 ಜನ ರೈತರು ಎಲ್ಲ ಸೇರಿ ಒಂದು ಫಾರ್ಮ್ ಮಾಡೋದೇ ಒಂದು FPO ಮೇಡಮ್. ಮತ್ತೆ ನಮ್ಗೆ ಅಪೇಡಾ ಅಂತ ಒಂದು ಸಂಸ್ಥೆ ಇದೆ, ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ. ಅಂದ್ರೆ ರೈತರು ಇಲ್ಲಿ ಬೆಳೀತಾರೆ, ಬಟ್ ಅದನ್ನೇ ಇಲ್ಲಿಂದ ನಾವು ಹೊರದೇಶಕ್ಕೆ ಕಳಿಸ್ಬೇಕಾದ್ರೆ, ಸೊ ಅದನ್ನ ಅಪೇಡಾ ಮೂಲಕ ನಾವು ಕಳಿಸ್ಬೋದು. ಅವ್ರು ತುಂಬಾ ಟ್ರೈನಿಂಗ್ ಕೊಡ್ತಾರೆ. ಸೊ ಈ FPOಗಳು ಅಪೇಡಾ ಕಡೆಯಿಂದ ಟ್ರೈನಿಂಗ್ ಅನ್ನ ತಗೊಂಡು ಕೂಡ ಅವರ ಒಂದು ಅವ್ರು ಬೆಳೆದಿರತಕ್ಕಂತ ಒಂದು ಪ್ರೊಡ್ಯೂಸ್ ನ ಅವರು ಎಕ್ಸ್ಪೋರ್ಟ್ ಕೂಡ ಮಾಡಬಹುದು ಮೇಡಮ್. ಅಂದ್ರೆ ಈಗ ರೈತರೇ ಅವ್ರು ಬೆಳೆದಂತ ಬೆಳೆಗಳಿಗೆ ಒಂದು ಬ್ರ್ಯಾಂಡ್ ಅನ್ನ ಹೆಸರನ್ನ ಗುರುತಿಸಿಕೊಂಡು ಮಾರಾಟ ಮಾಡ್ತಾರೆ. FPO ಮೂಲಕ ರೈತರು ಒಂದು ಗುಂಪನ್ನ ಕಟ್ಕೊಂಡು ಆ ಗುಂಪಿನ ಕೆಳಗಡೆ ಬರುವಂತಹ ಪ್ರತಿಯೊಂದು ಪ್ರೊಡ್ಯೂಸ್ಗೂ ಕೂಡ ಒಂದು ಬ್ರ್ಯಾಂಡ್ ಅಂತ ಒಂದು ಮಾಡಿ ಅವ್ರು ಅದನ್ನ ಮಾರ್ಬೋದು, ಮಾರುಕಟ್ಟೆಗೆ ತರಬಹುದು, ವ್ಯಾಲ್ಯೂ ಅಡಿಷನ್ ಮಾಡ್ಬಿಟ್ಟು ತರಬಹುದು. ಈಗ ಫಾರ್ ಎಕ್ಸಾಂಪಲ್ ನಾವು ರಾಗಿ ಏನಾದ್ರೂ ಬೆಳೆದಿದ್ರೆ ರಾಗಿ ಮಾಲ್ಟ್ ಅಂತ ಮಾಡಿ ಅದಕ್ಕೆ ಆದಂತ ಒಂದು ಬ್ರ್ಯಾಂಡಿಂಗ್ ಕೊಟ್ಟು ಕೂಡ ಅವರು ಮಾರ್ಬೋದು. ಇದರಿಂದ ಸ್ವಲ್ಪ ದಲ್ಲಾಳಿಗಳ ಒಂದು ಹಾವಳಿನ ತಪ್ಪಿಸ್ಕೊಳ್ಬಹುದು ಅಂತ? ಹೌದೌದು, ಇದರಿಂದ ದಲ್ಲಾಳಿಗಳ ಹಾವಳಿ ಡೆಫಿನೆಟ್ಲಿ ತಪ್ಸ್ಕೋಬಹುದು. ಬಿಕಾಸ್ ನಾನು ಈಗ ಒಂದು ಸ್ವಲ್ಪ ಕ್ವಾಂಟಿಟಿ ಬೆಳೀತಾ ಇದ್ದೆ, ನನ್ನ ಒಂದು ಪ್ರೊಡ್ಯೂಸ್ ನ ನಾನು ಮಾರ್ಕೆಟಿಗೆ ತಗೊಂಡು ಹೋಗ್ಬೇಕಂದ್ರೆ ನನಗೊಂದು ಸಹಾಯ ಬೇಕು. ಸೊ ಆದ್ರೆ ನನ್ನ ಜೊತೆ ಒಂದು 10 ಜನ ರೈತರು ಬಂದು ಅದನ್ನೇ ಬೆಳೆದು ಒಂದು 100 KG ಅಷ್ಟು ನಾವು ಮಾರ್ಕೆಟಿಗೆ ತಗೊಂಡು ಹೋದ್ರೆ ಸೊ ಈ ದಲ್ಲಾಳಿಗಳ ಹಾವಳಿಯನ್ನ ಕಡಿಮೆ ಮಾಡಬಹುದು. ಸೊ ಈಗ ಫೈನಲ್ ಆಗಿ ಇದು ರೈತರಿಗೆ ಎಷ್ಟು ಉಪಯುಕ್ತ ಹೇಗೆ ಅಂತ? ಆಲ್ರೆಡಿ ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಹಲವಾರು FPOಗಳಿದೆ, ಮತ್ತೆ ಅವರು ಹಲವಾರು ಅವ್ರದೇ ಆದ ಕೋಆಪರೇಟಿವ್ ಸೊಸೈಟೀಸ್ ಮತ್ತೆ ಇದೆಲ್ಲ ಮಾಡ್ಕೊಂಡು ತುಂಬಾ ಲಾಭವನ್ನ ಗಳಿಸ್ತಾ ಇದ್ದಾರೆ. ಈಗ ನಾವು ಶಿರ್ಸಿಯಲ್ಲಿ ಅರೇಕನಟ್ಟದ ಒಂದು FPO ಇದೆ, ಏನು ಅಡಿಕೆ FPO ಇದೆ. ಸೊ ಅಡಿಕೆ ಬೆಳೆಯೋರು ಎಲ್ಲರೂ ಸಹ ಅವ್ರ ಪ್ರೊಡ್ಯೂಸ್ ನ ತಗೊಂಡ್ಬಂದು ಮಾರ್ತಾರೆ, ಅವರೆಲ್ಲ ಈ TSSC ಇದು ಕೊಡ್ತಾರೆ. ಸೊ ಹಾಗೆ ನೋಡಿದ್ರೆ ನಾವು FPOs ಡೆಫಿನೆಟ್ಲಿ ಅದರದೇ ಆದಂತ ಒಂದು ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತ ಹೇಳ್ತೀನಿ ಮೇಡಮ್.
ಸೊ ಅದನ್ನ ಉಪಯೋಗ ಮಾಡ್ಕೊಳ್ಬಹುದು ಅಂತ. ಎಸ್, ಥ್ಯಾಂಕ್ ಯು ಮ್ಯಾಮ್ ಮಾತಾಡೋದಕ್ಕೆ. ಎಸ್, ನೋಡಿದ್ರೆ ಏನಂತ ಅಂದ್ರೆ ರೈತರಿಗೆ ಕೊನೆಯದಾಗಿ ಬರುವಂತದ್ದು ಮಾರ್ಕೆಟಿಂಗ್ ವಿಚಾರ. ಮಾರ್ಕೆಟಿಂಗ್ ಅಲ್ಲಿ ಯಾವ ರೀತಿಯಾಗಿ ನಮ್ಮ ಬೆಳೆಗಳನ್ನ ಬೆಳಿಬೇಕಪ್ಪ, ಎಲ್ಲಿ ಮಾರಾಟ ಮಾಡಬೇಕು, ಅಲ್ಲಿ ದಲ್ಲಾಳಿಗಳ ಹಾವಳಿ ಕೂಡ ಇರುತ್ತೆ, ಆ ಒಂದು ವಿಚಾರದಲ್ಲಿ ಲಾಸ್ ಅನ್ನ ಅನುಭವಿಸ್ತಾರೆ ರೈತರು. ಸೊ ಈ ರೀತಿಯಾಗಿ ಗುಂಪಾಗಿ ಒಂದು ರೈತರೆಲ್ಲ ಸೇರ್ಕೊಂಡು ಮಾರ್ಕೆಟಿಂಗ್, ರೈತ ಉತ್ಪಾದನಾ ಒಂದು ಸಂಸ್ಥೆಗಳನ್ನ ಸಂಪರ್ಕ ಮಾಡಿ ಅದರ ಒಂದು ಸರ್ಟಿಫಿಕೇಟ್ ಅನ್ನ ತಗೊಂಡು ಮಾರ್ಕೆಟಿಂಗ್ ಮಾಡೋದ್ರಿಂದ ಅಲ್ಲಿ ರೈತರು ಲಾಭವನ್ನ ಕಾಣಬಹುದು, ನಷ್ಟವನ್ನ ಅಲ್ಲಿ ಕಡಿಮೆ ಮಾಡಬಹುದು ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್.